press the bell icon on the YouTube app and never miss another update. Hello students, how are you all? Hope all are you fine and safe in your home. In today's class, we are going to learn the new poem of your class 4 English called The Donkey. What is the name of your poem? Yes, that is The Donkey. This is a very short poem and it is written by Margaret S. Russell. Who is the poet of this poem? Yes, it is Margaret S. Russell. Okay, firstly, what do you mean by donkey? Donkey andre enu? Yes, donkey is an animal. Right? We all have seen that donkey. And donkey is used to carry heavy bags or luggages on their backs. Normally, we can see it as a donkey is carrying some large amount of luggage having clothes. Right? So, donkey is an animal which is used to so many things. Okay, let's read this poem and understand this poem. Okay, open page number 130. First, I will read this, then I will explain it. When I am reading, please go through it. Okay, so that you can understand properly. The donkey, if I had a donkey and he wouldn't go, would I wallop him? No. I would find a little hay and give him some corn. Then he would be the best donkey that ever was born. So, in this poem, there is a small boy. He is assuming that if I had a donkey, what can I do? Okay? Understood this? So, ಇಲ್ಲಿ ಒಂದು ಪೋಯಮ್ ಅಲ್ಲಿ ಒಬ್ಬ ಸಣ್ಣ ಹುಡುಗ ಇರ್ತಾನೆ. ಅವನು ಇಮ್ಯಾಜಿನ್ ಮಾಡ್ಕೋತಾನೆ, ನನ್ನ ಹತ್ರ ಒಂದು ಕತ್ತೆ ಇದ್ದಿದ್ರೆ ನಾನು ಏನ್ ಮಾಡ್ತಾ ಇದ್ದೆ, ಹೇಗ್ ನೋಡ್ಕೋತಾ ಇದ್ದೆ ಅಂತ ಹೇಳಿ ಅವನು ಯೋಚನೆ ಮಾಡ್ತಾ ಇದ್ದಾನೆ. ಸೊ ಲೆಟ್ ಸ್ಟಾರ್ಟ್ ದಿಸ್. ಇಫ್ ಐ ಹ್ಯಾಡ್ ಅ ಡೊಂಕಿ ಅಂಡ್ ಹಿ ವುಡಂಟ್ ಗೋ. ಇಫ್ ಐ ಹ್ಯಾಡ್ ಅ ಡೊಂಕಿ ದೆನ್ ಹಿ ವುಡಂಟ್ ಗೋ. ಓಕೆ, ನನ್ನ ಹತ್ರ ಏನಾದ್ರೂ ಒಂದು ಕತ್ತೆ ಇದ್ರೆ ಅದು ಏನ್ ಮಾಡಿದ್ರು ಹೋಗ್ತಾನೆ ಇರ್ಲಿಲ್ಲ, ಅಂದ್ರೆ ನನ್ನ ಬಿಟ್ಟದು ಹೋಗ್ತಾನೆ ಇರಲಿಲ್ಲ ಅಂದ್ರೆ ನಾನು ಏನ್ ಮಾಡ್ಲಿ? ಅರ್ಥ ಆಗ್ತಿದ್ದೀನ? ಆ ಬಾಯ್ ಇಮ್ಯಾಜಿನ್ ಮಾಡ್ಕೋತಾ ಇದ್ದಾನೆ. ಇಫ್ ಅಂದ್ರೆ, ಇಫ್ ಅನ್ನೋ ಒಂದು ವರ್ಡ್ ಬಂತು ಅಂದ್ರೆ ನೀವಲ್ಲಿ ತಿಳ್ಕೋಬೇಕು, ಇಟ್ಸ್ ಅ ಪಾಸಿಬಿಲಿಟಿ, ಅದು ಆಗಬಹುದು ಅನ್ನೋ ಸಂಭವನೀಯತೆಗೆ ಯೂಸ್ ಮಾಡ್ತಕ್ಕಂತ ವರ್ಡ್ ಆಗಿರುತ್ತೆ. ಇಫ್ ಐ ವುಡ್ ಹ್ಯಾವ್ ಅ ಡೊಂಕಿ, ನನ್ನ ಹತ್ರ ಏನಾದ್ರೂ ಒಂದು ಕತ್ತೆ ಇದ್ರೆ, ಕತ್ತೆ ಅವನ ಹತ್ರ ಇಲ್ಲ ಅಂದ್ರೆ ಇರಬಹುದ್ರೆ ಇದ್ರೆ ಅನ್ನೋ ತರ ಅವನು ಇಮ್ಯಾಜಿನ್ ಮಾಡ್ಕೋತಾನೆ. ಅರ್ಥ ಆಗ್ತಿದ್ದೇನ? ನನ್ನ ಹತ್ರ ಏನಾದ್ರೂ ಆ ಕತ್ತೆ ಇದ್ದಿದ್ರೆ ಅದು ಯಾವತ್ತೂ ನನ್ನ ಬಿಟ್ಟು ಹೋಗದೆ ಇದ್ದಿದ್ರೆ, ಯಾವಾಗಲೂ ನನ್ನ ಜೊತೆನೇ ಇರ್ತಾ ಇದ್ರೆ, ಎಲ್ಲಿಗೂ ನನ್ನ ಬಿಟ್ಟು ಹೋಗ್ತಾನೆ ಇಲ್ಲ ಅಂದ್ರೆ ನಾನು ಏನ್ ಮಾಡ್ಬೋದು? ವುಡ್ ಐ ವಾಲುಪ್ ಹಿಮ್? ವಾಲುಪ್ ಮೀನ್ಸ್ ಅ ಲಾಂಗ್ ಪಂಚ್, ಮೀನ್ಸ್ ಅ ಸ್ಟ್ರಾಂಗ್ ಪಂಚ್ ಆರ್ ಅ ಸ್ಟ್ರಾಂಗ್ ಬ್ಲೋ. ಓಕೆ, ವಾಲುಪ್ ಮೀನ್ಸ್ blow or punch. Okay, would I wallop him? No. So, ಆ ಹುಡುಗ ಥಿಂಕ್ ಮಾಡ್ತಾ ಇದ್ದಾನೆ, ನನ್ನ ಹತ್ರ ಏನಾದರೂ ಒಂದು ಕತ್ತೆ ಇದ್ದಿದ್ರೆ, ಆ ಕತ್ತೆ ನನ್ನನ್ನು ಯಾವತ್ತೂ ಬಿಟ್ಟು ಹೋಗದೆ ಇದ್ದಿದ್ರೆ ನಾನು ಅದನ್ನು ಜೋರಾಗಿ ಹೊಡೆದ್ಬಿಡ್ಲ ಅಥವಾ ಜೋರಾಗಿ ಏನು ಮಾಡಲಿ, ಓಡಿಸ್ಬಿಡ್ಲ ಹೊಡೆದು, ಈ ಥರ ಏನಾದರೂ ಮಾಡೋಕ್ಕಾಗುತ್ತಾ ನಾನು? ನೋ, ಇಲ್ಲ, ನನ್ನ ಹತ್ರ ಎಲ್ಲ ಮಾಡೋದಿಲ್ಲ. ಅರ್ಥ ಆಗ್ತಿದ್ದೀನ? ಆ ಬಾಯ್ ತನಗೆ ಇಮ್ಯಾಜಿನ್ ಮಾಡ್ಕೋತಾ ಇದ್ದಾನೆ, ನನ್ನ ಹತ್ರ ಏನಾದರೂ ಒಂದು ಕತ್ತೆ ಇದ್ದಿದ್ರೆ, ಆ ಕತ್ತೆ ನನ್ನ ಬಿಟ್ಟು ಯಾವತ್ತೂ ಹೋಗದೇ ಇದ್ದಿದ್ರೆ, ಯಾವಾಗಲೂ ನನ್ನ ಜೊತೆನೇ ಇರ್ತಾ ಇದ್ರೆ, ನಾನು ಅವನನ್ನ ಓಡಿಸ್ಬಿಡ್ಲ ಜೋರಾಗಿ ಹೊಡೆದ್ಬಿಟ್ಟು. ಒಲಪ್ ಮೀನ್ಸ್ ಜೋರಾಗಿ ಹೊಡೆದ್ಬಿಟ್ಟು, ಜೋರಾಗಿ ಪಂಚ್ ಕೊಟ್ಬಿಟ್ಟು ಅದನ್ನ ಓಡಿಸ್ಬಿಡ್ಲ, ನಾನು ಅಷ್ಟೊಂದು ಕ್ರಿಯಲ್ ಆಗ್ಬಿಡ್ಲ, ಇಲ್ಲ, ನಾನು ಯಾವತ್ತೂ ಆ ಥರ ಮಾಡೋದಿಲ್ಲ. ಯಾಕಂದ್ರೆ ಪ್ರಾಣಿಗಳು ಮೂಕ ಪ್ರಾಣಿಗಳಾಗಿರ್ತವೆ, ಅವುಗಳಿಗೆ ತಮ್ಮ ಭಾಷೆ ಇರೋದಿಲ್ಲ, ಅವುಗಳು ತಮ್ಮ ಫೀಲಿಂಗ್ಸನ್ನು ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಅವುಗಳಿಗೆ ನಾವು ಯಾವಾಗಲೂ ದಯೆಯನ್ನು ತೋರಿಸ್ಬೇಕು, ಯಾವಾಗಲೂ ನಾವು ಕರುಣೆಯನ್ನು ತೋರಿಸ್ಬೇಕು. ಅರ್ಥ ಆಗ್ತಿದ್ದೀನ? ನಮಗೇನೋ ಬಾಯಿದೆ, ನಮಗೆ ನೋವಾಗ್ತಿದೆ ಅಂದರೆ ನಾವು ಅಳ್ತೀವಿ, ನಮಗೆ ಖುಷಿ ಆಗ್ತಿದೆ ಅಂದರೆ ನಾವು ನಗ್ತೀವಿ. ಹೀಗಾಗಿ ಬೇರೆಯೊಬ್ಬರಿಗೆ ಗೊತ್ತಾಗುತ್ತೆ ಅವಳು ಅಳ್ತಿದ್ದಾಳೆ ಅಂತಂದರೆ ಅವಳಿಗೆ ಏನೋ ಬೇಜಾರಾಗಿದ್ದು, ನಾನು ಹೋಗಿ ಸಮಾಧಾನ ಮಾಡಬೇಕು ಅಂತ. ಆದರೆ ಪ್ರಾಣಿಗಳು ಇದನ್ನು ಯಾವ ಥರ ತೋರಿಸ್ಕೋತವೆ? ಅವಕ್ಕೆ ದುಃಖ ಆದರೆ, ಅವಕ್ಕೆ ನೋವಾದರೆ ನಮಗೆ ಹೇಗೆ ಗೊತ್ತಾಗುತ್ತೆ? ಗೊತ್ತಾಗೋದೇ ಇಲ್ಲ. ಅವುಗಳ ಕಾಲಿಗೆ ಗಾಯ ಆಗಿತ್ತು,
ಅವರ ಬೆನ್ನಿಗೆ ನೋವಾಗಿತ್ತು. ನಾವೇನು ಹೇಳ್ತೀವಿ, ಅಮ್ಮ ಇಲ್ಲಿ ಬೆನ್ನು ನೋವಾಗಿದೆ, ಅಮ್ಮ ಇಲ್ಲಿ ಕಾಲು ನೋವಾಗಿದೆ, ಅಪ್ಪ ಅನ್ನಂಗೆ ಆ ಥರ ಆಯಿತು. ಇದನ್ನು ಅಪ್ಪ ಅಮ್ಮಂಗೆ, ಫ್ರೆಂಡ್ಸ್ಗೆ, ಅಕ್ಕ ತಂಗಿರಿಗೆಲ್ಲ ಹೇಳ್ತಿರ್ತೀವಿ. ಆದರೆ ಪ್ರಾಣಿಗಳು ಯಾರಿಗೆ ಹೇಳಬೇಕು? ಅವಳಿಗೆ ಯಾರು ಇರ್ತಾರೆ? ಓಕೆ ಬಿಡು, ಅವ್ರಿಗೂ ಪೇರೆಂಟ್ಸ್ ಇರ್ತಾರೆ, ಸಿಬ್ಲಿಂಗ್ಸ್ ಇರ್ತಾರೆ. ಆದರೆ ದೇರ್ ಈಸ್ ನೋ ಕಮ್ಯುನಿಕೇಷನ್ ಬಿಟ್ವೀನ್ ದೋಸ್ ಪೀಪಲ್, ರೈಟ್? ಅವುಗಳ ಮಧ್ಯೆ ಯಾವುದೇ ರೀತಿಯ ಸಂಭಾಷಣೆ ಇರೋದಿಲ್ಲ. ಹಾಗಾಗಿ ನಾವು ಅವುಗಳ ಫೀಲಿಂಗ್ಸನ್ನು ಅರ್ಥ ಮಾಡ್ಕೊಳ್ಳೋಕೆ ಆಗೋದಿಲ್ಲ. ಇಂಥ ಒಂದು ಮೂಗ ಪ್ರಾಣಿಯನ್ನು ನಾನು ದೂರ ಹೊಡೆದ್ಬಿಟ್ಟು ಓಡಿಸ್ಲ, ಅವುಗಳನ್ನ ಏನೋ ಬಿಡು, ಶೆಲ್ಟರ್ ಕೊಡ್ತಾನೆ, ನಂಗೆ ಫುಡ್ ಕೊಡ್ತಾನೆ ಅಂತ ಹೇಳಿ ಅರಿಸ್ಕೊಂಡು ಬಂದಿದೆ, ಹುಡುಕೊಂಡು ಬಂದಿದ್ದಾವೆ. ಇಂಥ ಒಂದು ಡಾಂಕಿನ, ಇಂಥ ಒಂದು ಕತ್ತಿನ ನಾನು ಓಡಿಸ್ಬಿಡ್ಲ ಹೊಡೆದು ಅಂತ ಹೇಳಿ ಅವ್ನು ಯೋಚನೆ ಮಾಡ್ತಿರ್ತಾನೆ. ಅದಾದಮೇಲೆ ಇಲ್ಲ ಇಲ್ಲ ಇಲ್ಲ, ನಾನು ಯಾವತ್ತೂ ಆ ಥರ ಮಾಡೋದಿಲ್ಲ, ನಾನು ಪ್ರಾಣಿಗಳಿಗೆ ದಯೆಯನ್ನು ತೋರಿಸ್ತೀನಿ ಅಂತ ಹೇಳಿ ಈ ಹುಡುಗ ತನಗೆ ತಾನೇ ಅಸ್ಯೂಮ್ ಮಾಡ್ಕೋತಾ ಹೋಗ್ತಾನೆ. ಅರ್ಥ ಆಯ್ತಾ ಸಸ್ಪೇರ? ಇಫ್ ಐ ಹ್ಯಾಡ್ ಎ ಡಾಂಕಿ ಆ್ಯಂಡ್ ಹೀ ವುಡಂಟ್ ಗೋ, ವುಡ್ ಐ ವಲುಪ್ ಹಿಮ್? ನೋ ನೋ ನೋ. ಸೊ ಹಿಯರ್ ದ ಬಾಯ್ ಇಮ್ಯಾಜಿನ್ಸ್ ಹಿಮ್ಸೆಲ್ಫ್ ದಟ್ ಇಫ್ ಹಿ ಹ್ಯಾಡ್ ಎ ಡಾಂಕಿ ಆ್ಯಂಡ್ ದಟ್ ಡಾಂಕಿ ವುಡಂಟ್ ಗೋ ಎನಿವೇರ್ ವಿತೌಟ್ ಹಿಮ್. So he thinks that, can I wallop him? How to get rid of him by walloping that donkey? But no, he doesn't think that cruel. Okay? He does not cruel. So he tells that, no, I won't do this. I'm very kind to those animals, so I won't do such silly things. Okay? Understood this? Okay, second para. I would find a little hay and give him some corn. Then he would be the best donkey that ever was born. Okay, what? So the boy is telling that I didn't wallop him because he always stays with me. So I didn't wallop him. I would find a little hay. Hay means what? Hay means grass. Write down there. Hay means grass. So donkey's food is what? Yes, that is grass. So it doesn't eat like chapati, like roti, like curries. No, it only eats grass. So that hay is called as grass. So the boy is telling that I would find a little hay. I will bring some amount of grass and give him some corn. With that grass, I will also give the donkey to. Yes, it is corn. You know corn? Yes, it is a maize or grains. You know all, we can know it as sweet corns, right? Popcorns. So like this, donkeys always eat corn also. Okay? Corn is a maize or a grain. Okay? So the boy thinks that if I give some grass, that is hay, and also some corn, then he would be the best donkey because he is eating all those grasses and yes, that is corns. Then it will be the best donkey because it ate all the things that I have brought and also it will become very happy. So it is very best donkey in the world that ever was born. So this is the best donkey if it ate that grass and corn which I brought from the forest. Understood this? ಇಲ್ಲಿ ಆ ಹುಡುಗ ಅಸ್ಯೂಮ್ ಮಾಡ್ಕೋತಾ ಇದ್ದಾನೆ, ನನ್ನ ಹತ್ರ ಒಂದು ಕತ್ತೆ ಇದ್ದಿದ್ರೆ ನಾನು ಏನೇನು ಮಾಡ್ತಾ ಇದ್ದೆ ಅಂತ. ಮೊದಲಿಗೆ ಅವನು ಥಿಂಕ್ ಮಾಡ್ತಾನೆ, ನನ್ನ ಹತ್ರ ಒಂದು ಕತ್ತೆ ಇದ್ದು ಅದು ನನ್ನ ಬಿಟ್ಟು ಎಲ್ಲಿಗೂ ಹೋಗ್ತಾ ಇರಲಿಲ್ಲ, ಯಾವಾಗಲೂ ನನ್ನ ಜೊತೆನೇ ಇರ್ತಿತ್ತು ಅಂತ ಅಂದರೆ ನಾನು ಅದನ್ನು ಜೋರ ಹೊಡೆದ್ಬಿಟ್ಟು ಓಡಿಸ್ಬಿಡ್ಲ ಅಂತ ಯೋಚನೆ ಮಾಡ್ತಾನೆ. ಇಲ್ಲ ಇಲ್ಲ ಇಲ್ಲ, ನಾನು ಆ ಥರ ಯಾವತ್ತೂ ಮಾಡೋದಿಲ್ಲ, ನಾನು ಪ್ರಾಣಿಗಳಿಗೆ ದಯೆಯನ್ನು ತೋರಿಸ್ತೀನಿ ಅಂತ. ಅದಾದಮೇಲೆ ಆ ಹುಡುಗ ಹೇಳ್ತಾನೆ, ನಾನು ಆ ಕತ್ತೆಗೆ ತಿನ್ನೋದಕ್ಕೆ ಅಂತ ಸ್ವಲ್ಪ ಹುಲ್ಲನ್ನು ತೊಗೊಂಬರ್ತೀನಿ. ಆ ಕತ್ತೆ ನಮ್ಮ ಥರ ಸ್ವೀಟ್ ತಿನ್ನಲ್ಲ, ಚಪಾತಿ ತಿನ್ನಲ್ಲ, ಊಟ ಮಾಡೋದಿಲ್ಲ, ಅನ್ನ ಸಾಂಬಾರನ್ನ ಅಲ್ವಾ, ಅದಕ್ಕೋಸ್ಕರ ನಾನು ಹುಲ್ಲನ್ನು ತೊಗೊಂಬರ್ತೀನಿ. ಆ ಹುಲ್ಲನ್ನು ಆ ಕತ್ತೆ ತಿಂದೇ ತಿನ್ನುತ್ತೆ. ಆ ಹುಲ್ಲಿನ ಜೊತೆಗೆ ಸ್ವಲ್ಪ ಕಾರ್ನ್, ಮೆಕ್ಕೆಜೋಳ, ಜೋಳ ಎಲ್ಲ ಕೇಳಿದ್ದೀರಲ್ವ ನೀವು, ನಾವು ಸ್ಟ್ರೀಟ್ ಸೈಡೆಲ್ಲ ಮಾಡ್ತಿರ್ತಾರೆ, ಪಾಪ್ಕಾರ್ನ ಮಾಡ್ತಿರ್ತಾರೆ, ಸ್ವೀಟ್ ಕಾರ್ನ್ಸ್ ಎಲ್ಲ ಮಾಡ್ತಿರ್ತಾರೆ. ಸಿಟಿಲಿರೋ ಮಕ್ಕಳಿಗೆ ಆ ಥರ, ಹಳ್ಳಿಯಲ್ಲಿರೋ ಮಕ್ಕಳಿಗೆ ಗೊತ್ತಿರುತ್ತೆ, ಗೊಂಜಾಳ, ಗೋವಿನ ಜೋಳ ಅಂತೆಲ್ಲ.
ಅಲ್ವಾ? ಆ ಥರ ಕಾರ್ನನ್ನು ನಾನು ಈ ಒಂದು ಕತ್ತೆಗೆ ಕೊಡ್ತೀನಿ. ಆ ಒಂದು ಗ್ರೇನ್ಸನ್ನು, ಆ ಒಂದು ಧಾನ್ಯ ಪದಾರ್ಥವನ್ನು ಮತ್ತು ಅದರ ಜೊತೆಗೆ ಹುಲ್ಲನ್ನು ಕೊಟ್ಟರೆ ಈ ಕತ್ತೆಗೆ ತುಂಬ ಖುಷಿಯಾಗ್ಬಿಡುತ್ತೆ. ಅದು ಎಲ್ಲವನ್ನು ತಿಂದು ತುಂಬ ಶಕ್ತಿಶಾಲಿಯಾಗುತ್ತೆ. ಓಕೆನಾ? ಆ ಎಲ್ಲವನ್ನು ತಿಂದು ತುಂಬ ಶಕ್ತಿಶಾಲಿಯಾಗುತ್ತೆ ಮತ್ತು ಅದಕ್ಕೆ ತುಂಬ ಖುಷಿಯಾಗುತ್ತೆ. ಇಟ್ ವಿಲ್ ಬಿಕಮ್ ಅ ಬೆಸ್ಟ್ ಡಾಂಗಿ ದಟ್ ಎವರ್ ಬೋರ್ನ್. ಇಲ್ಲಿವರೆಗೂ ಅಂತ ಒಂದು ಕತ್ತೆ ಇರಲೇ ಇಲ್ಲ ಅನ್ನೋ ಥರ ಇದು ಬೆಸ್ಟ್ ಆಗುತ್ತೆ. ಅಷ್ಟು ಒಳ್ಳೆಯ, ಅಷ್ಟು ಬುದ್ಧಿವಂತ, ಅಷ್ಟು ಎಕ್ಸಲೆಂಟ್ ಡಾಂಕಿ ನನ್ ಆಗುತ್ತೆ. ನಾನು ಇದನ್ನೆಲ್ಲ ಕೊಟ್ಟು ಅದನ್ನೆಲ್ಲ ಅದು ತಿಂದ ಮೇಲೆ ಇಟ್ ವಿಲ್ ಬಿಕಮ್ ಅ ವೆರಿ ಬೆಸ್ಟ್ ಡಾಂಕಿ ದಟ್ ಹ್ಯಾವ್ ಎವರ್ ಬೋರ್ನ್. ಓಕೆನಾ? ಇಲ್ಲಿವರೆಗೂ ಅಂತ ಒಂದು ಕತ್ತೆ ಹುಟ್ಟೇ ಇಲ್ಲ, ಅಷ್ಟು ಒಳ್ಳೆಯ ಕತ್ತೆ ಇದು ಆಗುತ್ತೆ. ಅರ್ಥ ಆಗ್ತಿದ್ದೀನ? ಸೊ ದಿಸ್ ಇಸ್ ಅ ವೆರಿ ಶಾರ್ಟ್ ಪೋಯಮ್, ಯು ಹ್ಯಾವ್ ಟು ರೀಡ್ ಇಟ್ ಅಗೇನ್. ಓಕೆ, ಹೋಪ್ ಯು ಅಂಡರ್ಸ್ಟುಂಡ್ ದಿಸ್ ಕ್ಲಾಸ್. ಥ್ಯಾಂಕ್ ಯು.